ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಗುಡ್ ಮುದಿಕೇನ್ ಮಾರ್ನಿಂಗ್. ಇವತ್ತೊಂದು ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದೀನಿ ನಾನು. ಮೋದಿಕೇರ್ ಪ್ರಾಡಕ್ಟ್ ಅದ ಯಾವುದಪ್ಪ ಅಂತಂದರೆ ಫ್ರೂಟ್ ಆಫ್ ದ ಅರ್ತ್ 100% ನ್ಯಾಚುರಲ್ ಕೊಕೊನಟ್ ಆಯಿಲ್. ಇದ್ರ ಬಗ್ಗೆ ನಾನು ನಿಮಗೆಲ್ಲ ಮಾಹಿತಿ ಕೊಡಬೇಕಂತ ಬಂದಿದ್ದೀನಿ. 100% ಫಿವರ್ ನ್ಯಾಚುರಲ್ ಅಂತ ಏನಪ್ಪ ಅಂದರೆ ಎಡಿಬಲ್ ಆಯಿಲ್ ಅಂತ. ಎಡಿಬಲ್ ಗ್ರೇಡ್ ಕೊಕೊನಟ್ ಆಯಿಲ್. ಇದು ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡ್ಬೋದು. ಬಟ್ ಮಲ್ಟಿಪರ್ಪೋಸ್ ಅಂತಂದರೆ ಯಾವುದಕ್ಕೆ ಮೇಡಮ್ ಅಂತ ನೀವು ಕೇಳ್ಬೋದು, ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಕೇಳ್ಬೋದು. ಬಟ್ ಈ ಕೊಬ್ಬರಿ ಎಣ್ಣೆ ಅಂದ ತಕ್ಷಣ ನಿಮ್ಗೇನು ಗೊತ್ತು, ತಲೆಗೆ ಹಚ್ಕೋತೀವಿ, ಹೇರ್ಗೆ ಹಚ್ಕೋತೀವಿ, ಬಿಟ್ಟರೆ ಕೈಕಾಲಿಗೆ ಹಚ್ಕೋತೀವಿ, ಮಕ್ಕಳಿಗೆ ಹಚ್ಕೋತೀವಿ, ಅಂದರೆ ಬಾಡಿ ಮಸಾಜ್ ಮಾಡ್ಕೋತೀವಿ ಅಂತ ಹೇಳ್ಬೋದು ನೀವು, ಹೌದಾ? ಬಟ್ ನಮ್ಮದು ಮೋದಿಕರಲ್ಲಿರುವ ಸಿಗುವಂಥ ಕೊಕೊನಟ್ ಆಯಿಲನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡ್ಬೋದು. ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇವತ್ತೆ ನೋಡೋದಾದರೆ ಯಾವುದಕ್ಕಪ್ಪ ಅಂತಂದರೆ ನೀವು 5-6 ಥರ ಇದನ್ನು ಯೂಸ್ ಮಾಡ್ಬೋದು. ನಮ್ಮದು ಮೋದಿಕೇರ್ ಕೊಕೊನಟ್ ಆಯಿಲನ್ನು 100% ಎಡಿಮಲ್ ಇರೋದ್ರಿಂದ, 100% ನ್ಯಾಚುರಲ್ ಆಯಿಲ್ ಇರೋದ್ರಿಂದ ನೀವು ಕುಕ್ಕಿಂಗ್ ಆಗಿನೂ ಯೂಸ್ ಮಾಡ್ಬೋದು ಇದನ್ನು. ಈ ಕೊಕೊನಟ್ ಆಯಿಲನ್ನು ಕುಕ್ಕಿಂಗ್ ಆಗಿ ಯೂಸ್ ಮಾಡ್ಬೋದು. ಮತ್ತೇನಪ್ಪ ಅಂದರೆ ಮಸಾಜಿಗಾಗಿ ಯೂಸ್ ಮಾಡ್ಬೋದು. ಸೆಕೆಂಡ್ ಒನ್, ಮಸಾಜಿಗೆ ಅಂದರೆ ಸ್ಕಿನ್ನಿಗೆ ಯೂಸ್ ಮಾಡ್ಬೋದು. ಇದರಿಂದ ಏನು ಪ್ರಯೋಜನ, ನೀವು ಮಸಾಜ್ ಮಾಡೋದ್ರಿಂದ ಏನು ಪ್ರಯೋಜನಪ್ಪ ಅಂತ ನೀವು ಕೇಳಿದರೆ, ಸ್ಕಿನ್ನ ಗ್ಲೋ ಆಗೋದ್ರ ಜೊತೆಗೆ ಸ್ಮೂತ್ ಆಗ್ತೈತಿ, ಮತ್ತಿನ್ನೊಂದು ಏನಂದರೆ ಕಲರ್ ಬರ್ತೈತಿ. ನಿಮ್ದು ಯಾವುದೇ ಥರದ ಡ್ರೈ ಸ್ಕಿನ್ ಇರಲಿ, ಪ್ಯಾಚಸ್ ಆಗಲಿ, ಇವೆಲ್ಲ ರಿಮೂವ್ ಆಗ್ತವೆ. ಇನ್ನೊಂದು ಏನಪ್ಪ ಅಂದರೆ ಸಣ್ಣ ಬೇಬೀಸಿಗೆ, ಆಫ್ಟರ್ 1 ಮಂತ್ ಬೇಬೀಸಿಗೆ ಭಾಳ ತುಂಬ ಒಳ್ಳೆಯದಿದು. ಆ ಥರ ಇದು ಗುಡ್ ಕ್ವಾಲಿಟಿ ಇದೆ. ಬಾಡಿ ಮಸಾಜಿಂಗಾಗಿ ಯೂಸ್ ಮಾಡಿದರೆ, ಬಟ್ ಬೇಬಿ ಸಣ್ಣದಿರುವಾಗ ಅದರ ಚರ್ಮ ಸುಲಿತಾ ಇರುತ್ತೆ, ಬಟ್ ಭಾಳ ಡ್ರೈ ಆಗಿರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನೀವು ಸ್ಕಿನ್ ಏನಾಗುತ್ತೆ, ಗ್ಲೋ ಆಗುತ್ತೆ, ಹೊಳ್ಳಿ ಇಚ್ಚಿಂಗ್ ಸ್ಟಾರ್ಟ್ ಆಗೋದಿಲ್ಲ ಬೇಬೀಸಿಗೆ. ಈಗ ನೋಡ್ತಾ ಇರಬೇಕು ನೀವು, 1 ತಿಂಗಳ ಬೇಬಿ, 6 ತಿಂಗಳ ಮಟನೂ ಏನಾಗುತ್ತಪ್ಪ ಅಂದರೆ ಕೈಯಲ್ಲಿರೋದು, ಕಾಲಲ್ಲಿರೋದು, ಮತ್ತು ಕತ್ತಲ್ಲಿ, ಬೆನ್ನಲ್ಲಿ, ಇಲ್ಲೆಲ್ಲ ಸ್ಕಿನ್ ಸುರಿತಾ ಇರತೈತಿ. ಯಾಕಪ್ಪ ಅಂತ ದೊಡ್ಡವ್ರನ್ನ ಕೇಳಿದ್ರೆ ಅದು ಮೌಸ್ ಇರ್ತೈತಿ, ಅದು ಹೋಗ್ತಿರ್ತೈತಿ ಅಂತ ಹೇಳ್ತಾರೆ. ಬಟ್ ಆಯಿಲ್ ಮಸಾಜ್ ಮಾಡಿರ್ತಾರೆ, ರೆಗ್ಯುಲರಾಗಿ ನೀವು ಮಾರ್ಕೆಟಲ್ಲಿ ಸಿಗೋ ಆಯಿಲನ್ನು ಮಸಾಜ್ ಮಾಡಿರ್ತಾರೆ, ಬಟ್ ಆದರೂ ಅದು ಎಫೆಕ್ಟ್ ಆಗಿರೋದಿಲ್ಲ, ಸ್ಕಿನ್ ಕಪ್ಪು ಹೊಡಿತಿರ್ತೈತಿ. ನೀವು ನೋಡಿರ್ಬೇಕು, ಮಾರ್ಕೆಟಲ್ಲಿರೋ ಕೊಕೊನಟ್ ಆಯಿಲನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಕಪ್ಪು ಹೊಡಿತೈತಿ. ಬಟ್ ಅದು ನಮ್ಮದು ಮೋದಿಕೇರ್ ಕಂಪ್ನಿದು ಕೊಕೊನಟ್ ಆಯಿಲನ್ನು ನೀವು ಯೂಸ್ ಮಾಡೋದ್ರಿಂದ ನೋಡಿ, ಫ್ರೂಟ್ ಆಫ್ ದ ಅರ್ತ್ ಕೊಕೊನಟ್ ಆಯಿಲ್ ಇದ್ರ ಮ್ಯಾಗೆ ಬರ್ದೈತಿ. ನೀವು ನೋಡಿಬೇಕು, ಪ್ರೀಮಿಯಮ್ ಕ್ವಾಲಿಟಿ ಕೊಕೊನಟ್ ಆಯಿಲು ಫ್ರಾಮ್ ದ ಮಲಮಾರ್ ಕೋಸ್ಟ್ ಆಫ್ ಕೇರಳ. ಕೇರಳದಿಂದ ಪ್ಯೂರ್ ತೊಗೊಂಡು ಬಂದು, ಅಂದರೆ ಅಲ್ಲಿಂದ ರೆಡಿ ಮಾಡಿ ತೊಗೊಂಡು ಬಂದಿದ್ದೈತಿ ಇದು. ಯಾಕಪ್ಪ ಅಂದರೆ ಕೇರಳ ಫೇಮಸ್ ಕೊಕೊನಟ್ ಬೆಳೆಯೋಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೋಡಿರ್ಬೇಕು ನೀವು ನೋಡಿ. ಮತ್ತೇನಪ್ಪ ಅಂದರೆ ಇನ್ನೂ ಯಾವ ಥರ ಯೂಸ್ ಮಾಡ್ಬೋದು ನೀವು ಅಂತಂದರೆ, ಆ್ಯಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ಬೋದು, ಆ್ಯಂಟಿವ್ಯಾಕ್ಟ್ರಿಯಲ್ ಆಗಿನೂ ಯೂಸ್ ಮಾಡ್ಬೋದು. ಇದನ್ನು ನೀವು ಗಾಯಕ್ಕೆ ಹಚ್ಚಿದ್ರಪ್ಪ ಅಂತಂದರೆ ಸೆಪ್ಟಿಕ್ ಆಗದಿರೋ ಥರ ಇದು ಕಾಪಾಡ್ತೈತಿ. ನಿಮ್ಮ ಸ್ಕಿನ್ ಆಯಿತು, ಮತ್ತು ಗಾಯದ ಮ್ಯಾಗ ಆಯಿತು, ಕ್ರ್ಯಾಕ್ ಕಾಲು ಕೈ ಕ್ರ್ಯಾಕ್ ಆಗಿದ್ದಾವೆ, ತುಟಿ ಕ್ರ್ಯಾಕ್ ಆಗಿತ್ತಪ್ಪ ಅಂತಂದರೆ ನೀವು 10-15 ಸಲ ಯೂಸ್ ಮಾಡಿದ್ರಪ್ಪ ಅಂದರೆ ನಾರ್ಮಲ್ ಸ್ಟೇಜಿಗೆ ಬರ್ತೈತಿ ನಿಮ್ಮ ಸ್ಕಿನ್. ತುಟಿ ಕೆಲವೊಂದಿಷ್ಟು ಜನಕ್ಕೆ ಒಡಿತಿರ್ತೈತಿ, ಅಂಥವ್ರಿಗೆ ಹೇಳಾಕತ್ತೀನಿ. ಕಾಲ ಹಿಂಬಡ ಒಡೆದವ್ರಿಗೆ ಹೇಳಾಕತ್ತೀನಿ. ಅಂಥವ್ರು ನೀವು ಈ ಎಣ್ಣೆನ ಹಚ್ತಾ ಬಂದ್ರಪ್ಪ, ಮಸಾಜ್ ಮಾಡ್ತಾ ಬಂದ್ರಪ್ಪ ಅಂತಂದರೆ ಕ್ರ್ಯಾಕ್ ಕ್ಲಿಯರ್ ಆಗ್ತೈತಿ, ಸ್ಕಿನ್ ಸ್ಮೂತ್ ಆಗ್ತೈತಿ, ಗ್ಲೋ ಬರ್ತೈತಿ, ಹೊಳ್ಳಿ ಕಲರ್ ಬರ್ತೈತಿ. ಇಷ್ಟೆಲ್ಲ ಉಪಯೋಗ ಐತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಮಾಯಿಶ್ಚರೈಸಿಂಗ್ ಸ್ಕಿನ್ ಕೊಡ್ತೈತಿ ಬೆಳಗ್ಗೆಯಿಂದ ಸಾಯಂಕಾಲ ಮಟ. ನೀವು ಹಗಲಿ ಹಚ್ಚೋಕ್ಕಾಗಲಿಲ್ಲಪ್ಪ ಅಂತಂದರೆ ನೀವು ಸಾಯಂಕಾಲ ನೈಟ್ ಹಚ್ಕೊಂಡು ಮಲ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತಿ ರಿಸಲ್ಟ್. ಮತ್ತೇನಂದರೆ ಯು ವಿ ಐತಿ ಇದ್ರೊಳಗೆ, ಸನ್ಟ್ಯಾನ್ ರಿಮೂವ್ ಮಾಡ್ತೈತಿ ಕ್ರಮೇಣ ನೀವು ಹಚ್ಕೋತಾ ಹೋದಂಗೆ. ಇದು 1-2 ಸಲ ಹಚ್ಚಿ, 4-5 ಸಲ ಹಚ್ಚಿ ಬರಲಿಲ್ಲ ಅಂತ ಅಲ್ಲ, ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡಬೇಕು. ಆದರೆ ಸ್ಕಿನ್ ಆಯಿತು, ಹೇರ್ ಆಯಿತು, ರಿಸಲ್ಟ್ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಬಟ್ ಪ್ರಾಡಕ್ಟ್ ನೀವು ಕಂಟಿನ್ಯೂ ಯೂಸ್ ಮಾಡ್ತಾ ಹೋದಂದ್ರೆ ಆಟೋಮೆಟಿಕ್ ತಾನೇ ರಿಸಲ್ಟ್ ಬರ್ತೈತಿ. ಮತ್ತಿನ್ನೊಂದು ಏನಪ್ಪ ಅಂದರೆ ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ ನಮ್ಮದು. ಯಾವ ರೀತಿಪ್ಪ ಅಂತಂದರೆ ಇದನ್ನು ನೀವು
ಇದು ಒಂದು ಬೌಲ್ ಒಳಗೆ ಕೊಕೊನಟ್ ಆಯಿಲ್ ಹಾಕಬೇಕು ನಮ್ದು ಟ್ರೀಟರ್ ಆಯಿಲ್ ಸಿಗುತ್ತೆ ಎಸೆನ್ಷಿಯಲ್ ಪ್ರಾಡಕ್ಟ್ ಟ್ರೀಟರ್ ಆಯಿಲ್ ಸಿಗ್ತೈತಿ ಇದು 2 ರಿಂದ 3 ಹನಿ ಒಂದು ಬೌಲ್ ಗೆ ಅಂದ್ರೆ ಒಂದು 2 3 ಚಮಚ ನೀವು ಕೊಕೊನಟ್ ಆಯಿಲ್ ಹಾಕಿರಪ್ಪ ಅಂತಂದ್ರೆ ಅದಕ್ಕೆ ಒಂದು 2 ರಿಂದ 3 ಹನಿ ನೀವು ಟ್ರೀಟರ್ ಆಯಿಲ್ ಹಾಕಬೇಕು ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಒಂದು 2 ಟೇಬಲ್ ಸ್ಪೂನ್ ನೀವು ಕೊಕೊನಟ್ ಆಯಿಲ್ ಅನ್ನು ಇದು ಯಾವುದಕ್ಕಪ್ಪ ಅಂತಂದ್ರೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗಲಿಕ್ಕೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗಲಿಕ್ಕೆ 2 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತಗೋಬೇಕು ಅದನ್ನ ಬಿಸಿ ಮಾಡಬೇಕು ಬಿಸಿ ಮಾಡಿ ಆರಿದ ಮೇಲೆ ಇದಕ್ಕೆ ಒಂದು 2 ಡ್ರಾಪ್ ಟ್ರೀಟರಿ ಆಯಿಲ್ ಹಾಕಿ ಮಸಾಜ್ ಮಾಡಿ ಅಂದ್ರೆ ಹಚ್ಚಿ ಮಸಾಜ್ ಮಾಡಿ ನೈಟ್ ಬಿಟ್ಟು ಬೆಳಗ್ಗೆ ತಲೆ ಸ್ನಾನ ಮಾಡಿ ಮಾಡಿದ್ರೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ವಿತ್ ಇನ್ 5 ಟೈಮ್ ಅಂದ್ರೆ 5 ಟೈಮ್ ವಾರಕ್ಕೆ 2 ರಿಂದ 3 ಸಲ ಯೂಸ್ ಮಾಡಬೇಕು ಇದೆ ತರ ನೀವು ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಶಾಂಪೂ ಜೊತೆನು ಒಂದು 2 ಡ್ರಾಪ್ ಇದನ್ನ ಹಾಕಬೇಕು ಅದು ಮೋದಿಕೇರ್ ಪ್ರಾಡಕ್ಟ್ ಹೇಳಕತ್ತಿದ್ದೆ ನಾನು ಶಾಂಪೂನ ಅದರ ಹೊರಗಿಂದ ಏನಾಗುತ್ತೆ ಕೆಮಿಕಲ್ ಏನು ಇರುತ್ತೆ ನಮಗೆ ಗೊತ್ತಿಲ್ಲ ಬಟ್ ನಮ್ದು 100% ಕೆಮಿಕಲ್ ಫ್ರೀ ಇರೋದ್ರಿಂದ ನಾನು 100% ಗ್ಯಾರಂಟಿ ಕೊಡ್ತೀನಿ ರಿಸಲ್ಟ್ ಪಕ್ಕಾ ಇರ್ತೈತಿ ಯಾವುದೇ ಥರ ನೀವು ನೋಡಿರ್ಬೇಕು ಡ್ಯಾಂಡ್ರಫ್ ಇತ್ತಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೌದಾ ಸ್ಕಿನ್ ಕಫ್ ಹೊಡಿತೈತಿ ಇನ್ನೊಂದು ಸ್ಕಿನ್ ಪಿಂಪಲ್ ಆಗ್ತೈತಿ ಮತ್ತು ಇಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರ್ತೈತಿ ನೋಡಿ ಡ್ಯಾಂಡ್ರಫ್ ಬಿದ್ದು ಬಿದ್ದು ಇಲ್ಲೆಲ್ಲ ಪಿಂಪಲ್ ಆಗಿರ್ತೈತಿ ಅದೆಲ್ಲ ರಿಮೂವ್ ಆಗ್ತೈತಿ ನೀವು ಆಟೋಮೆಟಿಕ್ ಡ್ಯಾಂಡ್ರಫನ್ನು ಕ್ಲಿಯರ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಆ್ಯಂಟಿಸೆಪ್ಟಿಕ್ ಆಗಿ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತೈತಿ ಅಂತ ಹೇಳಿದೆ ನಾನು ಬಟ್ ಅದು ಯಾವ ಥರಪ್ಪ ಅಂತಂದ್ರೆ ಜಮ್ಸನ್ನು ಕ್ಲಿಯರ್ ಮಾಡ್ತೈತಪ್ಪ ಅಂತ ಹೇಳಿದೆ ಯಾವ ಥರಪ್ಪ ಅಂತಂದ್ರೆ ನಮ್ಮ ಬಾಯಿಯೊಳಗೆ ನಾವು ಊಟ ಮಾಡಿದ್ದು ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಬಾಯಿಯನ್ನು ಕ್ಲೀನಾಗಿ ಬ್ರಷ್ ಮಾಡಬೇಕು ಬ್ರಷ್ ಮಾಡೋದ್ರ ಜೊತೆಗೆ ಒಂದು ಗ್ಲಾಸ್ ನೀರು ಜೊತೆನ ಗ್ಲಾಸ್ ನೀರು ಕಾಯಿಸಿ ಇದಕ್ಕೆ ಒಂದು ಸ್ಪೂನು ಕೊಕೊನಟ್ ಆಯಿಲ್ ಹಾಕಬೇಕು ಒಂದು ಸ್ಪೂನು ಕೊಕೊನಟ್ ಆಯಿಲ್ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಕ್ಕಳಿಸಿ ಕುಡಿದಾದರೂ ಕುಡಿಬೋದು ಇಲ್ಲ ಉಗುಳಾದರೂ ಉಗುಳ್ಬೋದು ಅಂದರೆ ಬ್ಯಾಕ್ಟೀರಿಯಾಸ್ ಎಲ್ಲ ರಿಮೂವ್ ಆಗ್ತೈತಿ ನಿಮ್ಮ ಊಂಡ್ ಏನಾದ್ರೂ ಇತ್ತಂದ್ರೆ ಊಂಡು ಕ್ಲಿಯರ್ ಹಾಕುವಂತ ಬರ್ತೈತಿ ಬಾಯಿಯೊಳಗೆ ಆ್ಯಂಟಿ ಬ್ಯಾಕ್ಟೀರಿಯಾಸ್ ಏನಿರ್ತೈತಲ್ಲ ಅದನ್ನೆಲ್ಲ ತೆಗೆದು ಹಾಕ್ತೈತಿ ಹೌದಾ ಮತ್ತಿನ್ನೊಂದು ಏನಂದ್ರೆ ಎಲ್ಲರೂ ಮನೆಯೊಳಗೆ ಹಿರಿಯರು ಇರ್ತಾರೆ ಮುದುಕರು ಇರ್ತಾರೆ ಹೌದಲ್ವಾ ಅಂಥವ್ರದ್ದ ಮನೆಯೊಳಗೆ ಏನಾಗುತ್ತೆ ಅಂದ್ರೆ ಅವ್ರು ಕುಂತ್ರೆ ಹೇಳಕ್ಕೆ ಬರೋದಿಲ್ಲ ಎದ್ರೆ ಕುಂದ್ರಾಕ್ ಬರೋದಿಲ್ಲ ಹಂಗೆ ಒಂದು ಟೈಮ್ನಾಗ ನಮ್ಮ ಕೊಕೊನಟ್ ಆಯಿಲನ್ನು ನೀವು ವಾರಕ್ಕೆ 2 ಸ್ಪೂನ್ ಅವ್ರಿಗೆ ಕುಡಿತಾ ಬಂತಂದ್ರೆ ಅಂದ್ರೆ ಕುಡಿಸ್ತಾ ಬಂದ್ರಿಪ್ಪ ಅಂತಂದ್ರೆ ಅವರು ಜಾಯಿಂಟ್ ಪೇನ್ ಕಡಿಮೆ ಆಗ್ತೈತೆ ಇವೆಲ್ಲ ಜಾಯಿಂಟ್ ಪೇನ್ ಇವೆಲ್ಲ ನೆಕ್ ಇವೆಲ್ಲ ಜಾಯಿಂಟ್ ಪೇನ್ ಕಡಿಮೆ ಆಗ್ತೈತಿ ಮತ್ತು ಇನ್ನೊಂದು ಏನಂದ್ರೆ ಕುಂದ್ರಾಕ ಹೇಳಕ್ಕ ಸರಾಗವಾಗಿ ಬರ್ತೈತಿ ಆ ಥರ ವರ್ಕ್ ಆಗ್ತೈತಿ ಜಾಯಿಂಟ್ ಏನಾಗುತ್ತೆ ಲೂಸ್ ಆಗ್ತೈತಿ ಒಳ್ಳೆ ಜಾಯಿಂಟ್ ಹಿಡ್ಕೊಳ್ಳೋದಿಲ್ಲ ಅವರಿಗೆ ನೋವಾಗೋದಿಲ್ಲ ಅದು ಆ್ಯಂಟಿಸೆಪ್ಟಿಕ್ ಆಗಿನೂ ವರ್ಕ್ ಆಗುತ್ತೆ ಅವರಿಗೆ ಮುದುಕರಾದ್ರಿಗೆ ಮತ್ತು ಫ್ಯಾಟ್ ಜಾಸ್ತಿ ಇದ್ದವ್ರಿಗೆ ಇದು ಕಂಡೀಷನ್ ಇರ್ತೈತಿ ಅವ್ರಿಗೆ ಕುಡಿಲಿಕ್ಕೆ ಹೇಳಬೇಕು ಪ್ರತಿಯೊಬ್ಬರು ಮನುಷ್ಯರು ಕುಡ್ದು ನಡೀತೈತಿ ಇದೇನು ಅವರಷ್ಟು ಕುಡಿಬೇಕಂತ ಏನಿಲ್ಲ ಎಲ್ಲರೂ ಕುಡಿಬೇಕು ವಾರಕ್ಕೆ 2 ಸ್ಪೂನ್ ಇದರಿಂದ ಏನು ಉಪಯೋಗ ಐತಪ್ಪ ಅಂತಂದ್ರೆ ಜಾಯಿಂಟ್ ಒಂದು ಆಯಿತು ಮತ್ತು ಇನ್ನೊಂದು ಏನು ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗ್ತೈತಿ ಇದು ಕೊಕೊನಟ್ ಆಯಿಲನ್ನು ನಾವು ಕುಡಿಯೋದ್ರಿಂದ ಇಂಟರ್ನಲ್ ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗ್ತೈತಿ ಸ್ಕಿನ್ ಗ್ಲೋ ಬರ್ತೈತಿ ಇದನ್ನು ಅಡುಗೆಗೆ ಯೂಸ್ ಮಾಡ್ತಾರೆ ನೋಡಿರ್ಬೇಕು ನೀವು ಮಂಗ್ಳೂರು ಸೈಡೆಲ್ಲ ಅಡುಗೆಗೆ ಯೂಸ್ ಮಾಡ್ತಿರ್ತಾರೆ ನೋಡ್ಬೇಕು ನೀವು ಅವ್ರದ್ದು ಸ್ಕಿನ್ ಹೇರ್ ಎಷ್ಟು ಶೈನಿಂಗ್ ಇರ್ತೈತಿ ಸ್ಮೂತ್ ಇರ್ತೈತಿ ಹೊಳೆ ಬೆಳ್ಳಗೂ ಇರ್ತಾರೆ ಕಲರ್ ಗ್ಲೋ ಇರ್ತೈತಿ ಯಾಕಪ್ಪ ಅಂದ್ರೆ ಜಾಸ್ತಿ ಕೊಕೊನಟ್ ಆಯಿಲ್ ನಾನು ಅಡುಗೆಗೆ ಯೂಸ್ ಮಾಡ್ತೀನಿ ಇದನ್ನು ಅಡುಗೆ ಸೂಪರ್ ಆಗಿರ್ತೈತಿ ಟೇಸ್ಟ್ ಜಾಸ್ತಿ ಆಗ್ತೈತಿ ನಾವು ಕುಕ್ಕಿಂಗ್ ಆಯಿಲ್ ಬಳಸಿದ್ದಕ್ಕಿನ ಕೊಕೊನಟ್ ಆಯಿಲನ್ನು ಬಳಸಿದ್ರೆ ಅಡುಗೆ ರುಚಿ ಇನ್ನೂ ಜಾಸ್ತಿ ಕೊಡ್ತೈತಿ ಆ ಥರ ವರ್ಕ್ ಮಾಡ್ತೈತಿ ಮತ್ತೇನಪ್ಪ ಅಂತಂದ್ರೆ ಹೇರ್ ಉದ್ದ ಬರ್ತೈತಿ ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ ನೀವು ಒನ್ ಟೈಮ್ 2 ಟೈಮ್ ಯೂಸ್ ಮಾಡಿದರೆ ಆಗೋದಿಲ್ಲ ಬಟ್ ಲಾಂಗ್ ಟೈಮ್ ಯೂಸ್ ಮಾಡಬೇಕು ರಿಸಲ್ಟ್ ಪಕ್ಕಾ ಬೇಕಂದ್ರೆ ಮತ್ತೇನಪ್ಪ ಅಂದ್ರೆ ಕೆಮಿಕಲ್ ಫ್ರೀ ಕೊಕೊನಟ್ ಆಯಿಲ್ 100% ಗ್ಯಾರಂಟಿ ಐತಿ ಇದು ಕೊಕೊನಟ್ ಫ್ರೀ ಆಗಿದೈತಿ ಮತ್ತು ಯಾವುದೇ ಕೆಮಿಕಲನ್ನು ಆ್ಯಡ್ ಮಾಡಿಲ್ಲ ಇದ್ರಾಗ ಮತ್ತೇನಪ್ಪ ಅಂದ್ರೆ ಪ್ಯೂರಿಟಿ ಮಲ್ಟಿಪರ್ಪೋಸ್ ಆಗಿ ಯೂಸ್ ಮಾಡ್ಬೋದು ಕ್ಲಿಯರ್ ಐತಿ ಲೈಟ್ ವೆಯ್ಟ್ ಕ್ಲಿಯರ್ ಐತಿ ಯಾವ ರೀತಿ ಐತಪ್ಪ ಅಂತಂದು ತೋರಿಸ್ತೀನಿ ನಿಮ್ಗೆ ಇದು ನನ್ನ ಹ್ಯಾಂಡ್ ನೋಡಿ ನೋಡಿ ನೋಡಿ
ಎಷ್ಟು ಲೈಟ್ ಕ್ಲಿಯರ್ ಐತಿ ನೋಡಿ ಇಲ್ಲಿ ಇಳಿಯೋದು ಗೊತ್ತಾಗ್ತಾ ಇದಿಲ್ಲ ನೋಡಿ ನನ್ನ ಹ್ಯಾಂಡೇ ಹೆಂಗೆ ಕಾಣಿಸ್ತಾ ಇದೆ ಅದೇ ನೀವು ಕೊಕೊನಟ್ ಆಯಿಲನ್ನು ಬೇರೆ ಕಂಪ್ನಿ ತೊಗೊಂಡ್ರೆ ತಿಕ್ಕಾಗಿರ್ತೈತಿ ದಿಪ್ಪ ಇರ್ತೈತಿ ಕೆಮಿಕಲ್ ಆ್ಯಡ್ ಆಗಿರ್ತೈತೆ ಅದರೊಳಗೆ ಬಟ್ ಇದರೊಳಗೆ ಯಾವುದೇ ಥರ ಕೆಮಿಕಲ್ ಆ್ಯಡ್ ಆಗಿಲ್ಲ ಕೇಳಾದಿಂದ ಮಲಮರ ಕೇಳ ಮಲಮರದಿಂದ ಇದನ್ನು ತಯಾರು ಮಾಡಿ ತಂದಿದ್ದೈತಿ ನೋಡಿ ಸ್ಪೂನಲ್ಲೇನು ಕಾಣಿಸ್ತಾ ಇಲ್ಲ ನೋಡಿ ಸ್ಪೂನಲ್ಲೇನು ಎಷ್ಟು ಕ್ಲಿಯರ್ ಐತಿ ಆ ಥರ ಯೂಸ್ ಮಾಡ್ಬೋದು ಸ್ಕಿನ್ ಮಸಾಜ್ಗೆ ಯೂಸ್ ಮಾಡ್ಬೋದು ಫಸ್ಟ್ ಪರ್ಫೆಕ್ಟ್ ರಿಸಲ್ಟ್ ಐತಿ ನೀವು ನೈಟ್ ಹಚ್ಕೊಂಡು ಮಸಾಜಿಂಗ್ ಹೆಂಗಪ್ಪ ಅಂದರೆ ನೈಟ್ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದರೆ ಸಾಕು ನಿಮ್ಮದು ಸ್ಕಿನ್ ಗ್ಲೋ ಬರ್ತೈತಿ ಕಲರಿಂಗ್ ಬರ್ತೈತಿ ಏನಪ್ಪ ಅಂದ್ರೆ ಮಾಯಶ್ಚರೈಸಿಂಗ್ ಜಾಸ್ತಿ ಇರ್ತೈತಿ ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ಳೋದು ಬೇರೆ ಬಟ್ ಕೊಕೊನಟ್ ಹಚ್ಕೊಳ್ಳೋದು ಬೇರೆ ಇನ್ಕ್ಲೂಡಿಂಗ್ ಮಾಯಶ್ಚರೈಸಿಂಗ್ ಕ್ರೀಮ್ ಒಳಗೂ ಕೊಕೊನಟ್ ಆಯಿಲ್ ಇರ್ತೈತಿ ಅದನ್ನು ಹಾಕಿ ತಯಾರು ಮಾಡಿರ್ತಾರೆ ಫ್ರೆಶ್ನೆಸ್ ಕೊಡ್ತೈತಿ ಸ್ಕಿನ್ನಿಗೆ ಯಾವಾಗಲೂ ಫ್ರೆಶ್ ಇರ್ತೈತಿ ಡಲ್ ಹೊಡೆಯಂಗಿಲ್ಲ ಮತ್ತೇನಪ್ಪ ಅಂದರೆ ಕೇರಳದ ಮಲಮಾರ್ ಕೇರಳದ ಮಲಮಾರ್ ಕೊಕೊನೆಟ್ ಕೊಪ್ರಾದಿಂದ ಇದನ್ನು ತಯಾರು ಮಾಡಿದ್ದೈತಿ ಸ್ಪೆಷಲಾಗಿ ಯೂಸ್ ಮಾಡ್ಬೋದು 100% ರೆಡಿಮೇಲ್ ಪ್ರಾಡಕ್ಟ್ ಮತ್ತೇನಪ್ಪ ಅಂತಂದರೆ ಅಡುಗೆಗೂ ಯೂಸ್ ಮಾಡ್ಬೋದು ಇದೇನಪ್ಪ ಅಂದರೆ ನಿಮಗೆ ಲಾಗಿನ್ ಆದರೆ ಕಡಿಮೆ ರೇಟ್ ಒಳಗೆ ಸಿಗ್ತೈತಿ ನೀವು ಹಂಗೆ ತೊಗೊಂಡ್ರೆ 119 ಸಿಗ್ತೈತಿ ಯೂಸ್ ಮಾಡ್ಬೋದು 100% ಗ್ಯಾರಂಟಿ ಪ್ರಾಡಕ್ಟ್ ಐತಿ ಮತ್ತೇನಪ್ಪ ಅಂತಂದರೆ ಇದು ಟ್ರಿಟ್ರಿ ಆಯಿಲ್ ಅಂತೇಳಿ ಇದು ಮಲ್ಟಿಪರ್ಪಸ್ ಯೂಸ್ ಐತಿ ಇದ್ರದ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ ಇದ್ರದ್ದು ಒಂದು ಬೇರೆ ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಮ್ಮದು ಪ್ರತಿಯೊಂದು ಪ್ರಾಡಕ್ಟಿನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಮೋದಿ ಕೇರ್ ಫೌಂಡರ್ ಆದ ಅಂದರೆ ಕಂಪ್ನಿ ಓನರ್ ಆದ ಸಮೀರ್ ಸರ್ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ತಮ್ಮ ಸಿಗ್ನೇಚರ್ ವಿತ್ ಸೈ ವಿತ್ ಕಮೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ಏನಪ್ಪ ಅಂತಂದ್ರೆ ಐ ಪರ್ಸ್ನಲಿ ಗ್ಯಾರಂಟಿ ಫುಲ್ ರೀಫಂಡ್ ಆಫ್ ಯುವರ್ ಮನಿ ಇಫ್ ಯು ಆರ್ ನಾಟ್ 100% ಸಫಿಷಿಯಂಟ್ ವಿತ್ ದ ಕ್ವಾಲಿಟಿ ಗ್ಯಾರಂಟಿ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಅಂದರೆ ನೀವು 75% ಯೂಸ್ ಮಾಡಿ 25% ಬಾಕಿ ಇದ್ದಾಗ ನಿಮಗೆ ರಿಸಲ್ಟ್ ಬರಲಿಲ್ಲ ನಿಮಗೆ ಸಫಿಷಿಯಂಟ್ ಅನಿಸ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಅಮೌಂಟು ನಿಮಗೆ ರೀಫಂಡ್ ಕೊಡ್ತೀವಿ ಅಂತ ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ ನೀವು ಆ ಥರ ರಿಸಲ್ಟ್ ಪಕ್ಕ ರಿಸಲ್ಟ್ ಯೂಸ್ ಮಾಡ್ಬೋದು ನೀವು ಟ್ರೀಟ್ರಿ ಆಯಿಲ್ ತೊಗೋಬೋದು ಹ್ಯಾಂಡ್ ವಾಶ್ ತೊಗೋಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ ತೊಗೋಬೋದು ನ್ಯಾಪ್ಕಿನ್ ತೊಗೋಬೋದು ಪ್ರತಿಯೊಂದು ಪ್ರಾಡಕ್ಟ್ ಮೇಲೇನೂ ಅದೇ ಥರ ಗ್ಯಾರಂಟಿ ಸಿಗ್ನೇಚರ್ ಐತಿ ನೀವು ಯೂಸ್ ಮಾಡ್ಬೋದು ಮತ್ತೇನಪ್ಪ ಅಂದ್ರೆ ಬಿಸ್ನೆಸ್ಸಾಗಿ ತೊಗೋಬೋದು ನಿಮಗೆ ಇಂಟ್ರೆಸ್ಟ್ ಇದ್ದವರು ನೆಟ್ವರ್ಕ್ ಮಾರ್ಕೆಟಲ್ಲಿ ನಾವು ಒಂದೇನಾದ್ರು ಅಚೀವ್ಮೆಂಟ್ ಮಾಡಬೇಕು ಏನೋ ಮುಂದುವರಿಬೇಕು ನಾನು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ 4 ಮಂದಿ ಗುರುತಿಸುವಂಗೆ ಇರಬೇಕು ನಾನು ಅನ್ನೋದು ನಿಮ್ಮ ಮೈಂಡ್ ಒಳಗೆ ಏನಾರು ಇದ್ದರೆ ಆಲ್ಮೋಸ್ಟ್ ವೆಲ್ಕಮ್ ಟು ಮೋದಿ ಕೇರ್ ನಿಮಗೆ ನೀವಲ್ಲದೆ ನೀವು 400 ಜನ ಕರ್ಕೊಂಬಂದ್ರೂ ಇಲ್ಲೇ ಕೆಲಸ ಇದೆ ಬಟ್ ನಿಮ್ಮ ಮನಸ್ಸೊಳಗಿರಬೇಕು ನಾನು ಮಾಡಬೇಕನ್ನೋ ಛಲ ಇರಬೇಕು ಗುರಿ ಇರಬೇಕು ದೊಡ್ಡ ದೊಡ್ಡ ಗುರಿ ಇತ್ತಪ್ಪ ಅಂತಂದ್ರೆ ಇಲ್ಲಿ ವೇದಿಕೆ ಇದೆ ಆಲ್ಮೋಸ್ಟ್ ವೆಲ್ಕಮ್ ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಬೆಲ್ ಐಕನ್ ಇರ್ತೈತಿ ಪ್ರೆಸ್ ಮಾಡಿ ಅಂದರೆ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಆವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು ನಾನು ಇನ್ನೂ ಪ್ರಾಡಕ್ಟ್ ಅಂದರೆ ಮೋದಿ ಕೇರ್ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ನಂಬರನ್ನು ಹಾಕಿರ್ತೀನಿ ವಾಟ್ಸಪ್ ನಂಬರ್ ಅದಕ್ಕೆ ಮೆಸೇಜ್ ಮಾಡ್ಬೋದು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಮತ್ತೇನಪ್ಪ ಅಂದರೆ ಯಾವುದೇ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಬೇಕಂದ್ರೆ ಅದರಿಂದ ಬೆನಿಫಿಟ್ ಏನೈತಪ್ಪ ಅನ್ನೋದು ಮೊದಲ ನಾವು ಅರ್ಥ ಮಾಡ್ಕೋಬೇಕು ಹೌದಾ ಬಟ್ ಇಲ್ಲಿ ನಾನು ಏನು ಹೇಳ್ತಾ ಇರೋದಂತಂದ್ರೆ ನಾವು ಇದೊಂದು ಕ್ವಾಲಿಟಿ ಯೂಸ್ ಮಾಡಾಕತ್ತೀವಿ ಇದೊಂದು ಪ್ರಾಡಕ್ಟ್ ಯೂಸ್ ಮಾಡಾಕತ್ತೀವಿ ಅಂದರೆ ಇದರಿಂದ ನಮಗೇನು ಬೆನಿಫಿಟ್ ಐತೆ ಅನ್ನೋದನ್ನು ಕಂಡ್ಕೋಬೇಕಾಗೈತಿ ಹೌದಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾವು ಮಾಡ್ತಿರೋದು ಏನಪ್ಪ ಅಂತಂದ್ರೆ 4 ಜನಕ್ಕೆ ಒಳ್ಳೆಯದನ್ನು ಕೆಟ್ಟದ್ದಂತೂ ಇಲ್ಲ ನೀವು ಪ್ರಾಡಕ್ಟನ್ನು ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ನಿಮಗೆ ಪ್ರಾಡಕ್ಟ್ ಬೇಕಂದ್ರೂ ನನ್ನ ವಾಟ್ಸಪ್ ನಂಬರ್ ಇದೆ ತೊಗೊಳ್ಳಿ ಅದನ್ನು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ ನಂಬರ್ನ ಅದಕ್ಕೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ ನಿಮಗೆ ಪ್ರಾಡಕ್ಟ್ ಬೇಕಂದರೆ ನೀವು ಇರೋಲ್ಲಿನ ನಾನು ನಿಮಗೆ ನೇರೆಸ್ಟ್ ಜಾಗ ಹೇಳ್ತೀನಿ ಅಲ್ಲೇ ತೊಗೋಬೋದು ಯೂಸ್ ಮಾಡ್ಬೋದು ಯೂಸ್ ಮಾಡಿದಾದಮೇಲೆ ನಿಮ್ಮ ರಿಸಲ್ಟನ್ನು ನನಗೆ ಹೇಳಿ
ಅಷ್ಟು ಗ್ಯಾರಂಟಿ ನಾನು ಕೊಡಬಲ್ಲೆ ಪ್ರಾಡಕ್ಟ್ ಬಗ್ಗೆ, ಅಷ್ಟು ಹೆಮ್ಮೆ ಇದೆ. ಆದರೆ ಎಲ್ಲ ಪ್ರಾಡಕ್ಟು ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಆಗಿವೆ. ಮತ್ತೇನಪ್ಪ ಅಂದರೆ ಯಾವುದೇ ಪ್ರಾಡಕ್ಟನ್ನು ನೀವು ತೊಗೊಂಡಾಗ ನೋಡ್ಬೋದು, ಹೌದಾ, ಎಷ್ಟು ಯೂಸ್ ಇದೆ, ಎಷ್ಟು ದಿನ ಯೂಸ್ ಬರುತ್ತೆ ಅಂತ. ಬಟ್ ನಮ್ಮದು ನಿಮಗೆ ಕಾಸ್ಟ್ ಜಾಸ್ತಿ ಅನಿಸ್ಬೋದು, ಬಟ್ ಲಾಂಗ್ ಟೈಮ್ ಬರ್ತೈತಿ. ತಿಂಗಳ ತೊಗೋಬೇಕನ್ನಂಗಿಲ್ಲ. ನೀವು ಒಂದು ಪ್ರಾಡಕ್ಟ್ ತೊಗೊಂಡ್ರಪ್ಪ ಅಂದರೆ 2-3 ತಿಂಗಳ ಗ್ಯಾರಂಟಿ ಬರ್ತೈತಿ 4 ಜನ ಇದ್ದವ್ರಿಗೆ. ಬಟ್ ಅದೇ ಥರ ಜನ ಜಾಸ್ತಿ ಇದ್ದವ್ರಿಗೆ ಅದೇ ಥರ ಕ್ವಾಂಟಿಟಿನ ನೀವು ಆ್ಯಡ್ ಮಾಡ್ಕೋಬೋದು. ಆ ಥರ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮೆಸೇಜ್ ಹಾಕಿ, ಮತ್ತು ನಿಮಗೆ ರಿಪ್ಲೈ ಮಾಡ್ತೀನಿ ನಾನು. ಮತ್ತು ನನ್ನ ವಿಡಿಯೋದ ಬಗ್ಗೆ ನಿಮಗೆ ಅನಿಸಿಕೆ ಏನಿದೆ ಒಂದು ಕಮೆಂಟ್ ಹಾಕಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮೋರ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.